ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ನಂತರದಲ್ಲಿ ಸರ್ಕಾರಿ ಉದ್ಯೋಗಗಳನ್ನು ಅವಲಂಬಿಸದೆ ಸಮಾಜದಲ್ಲಿ ಹೇಗೆ ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳಬಹುದು ಎನ್ನುವ ಕುರಿತು ಅವರಲ್ಲಿನ ಕೌಶಲ್ಯಗಳನ್ನು ಹೊರಗೆಳೆಯುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಲಾಗುತ್ತದೆ ಎಂದು ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರಿನ ಸಂಸ್ಥಾಪಕ ಎಸ್ಆರ್ ಮಂಡಲ್ ಹೇಳಿದರು. ವಿಜಯಪುರ ಮುದುಗುರ್ಕಿ ಬಳಿ ಇರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಬೆಂಗಳೂರು, ವಾಸುಕಿ ಗ್ರೂಪ್ ಆಫ್ ಕಂಪನೀಸ್ ಬೆಂಗಳೂರು, ಮ್ಯಾನೇಜ್ಮೆಂಟ್ ಎಜುಕೇಷನ್ ಫಾರ್ ನಸ್ಟನೇಬಲ್ ಇಂಫ್ಯಾಕ್ಟ್ ಹ್ಯೂಮನಿಸ್ಟಿಕ್ ಮ್ಯಾನೇಜ್ಮೆಂಟ್ ನೆಟ್ವರ್ಕ್ ಇಂಡಿಯಾ, ಎ ಮಲ್ಟಿ ಸ್ಟೇಕ್ ಹೋಲ್ಡರ್ ಕಲೆಕ್ಟಿವ್, ಆಕ್ಷನ್ ಇನ್ಸ್ಟ್ರಾಕ್ಟಿವ್ ಇನ್ಫರೆನ್ಸ್ ಸಂಸ್ಥೆಗಳ ಸಹಯೋಗದಲ್ಲಿ ಇಂದು ಆಯೋಜಿಸಿದ್ದ ವಿದ್ಯಾರ್ಥಿಗಳಿಗೆ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮತ್ತು ಸಂಸ್ಥಾಪಕರ ಭೇಟಿಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಿಜಯಪುರ ಹೋಬಳಿ ಮುದುಗುರ್ಕಿ ಬಳಿ ಇರುವ ರೀಜನಲ್ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ ಮತ್ತು ಸಂಸ್ಥಾಪಕರ ಭೇಟಿಯ ಕುರಿತು ವಿದ್ಯಾರ್ಥಿಗಳಿಗೆ ತರಬೇತಿ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟನೆ ಮಾಡಿದರು. Is to development for the society. They are the our real enough power. If we really groom them, they can do wonders for the society and they can really bring a lot of value addition. For the digital transformation of some of the biggest technology clients that we have, one of the key things is how do we prepare the workforce to make sure that they are ready to take these transformation to the next level and gear up all these industries for the digital transformation that is happening and the disruption that is happening in the market and in the business, right? So, and we have a great advantage in terms of demography, in terms of the youth, and how do we channelize this youth and make them future safe and future proof in terms of their skills and their ability, because robotics and automation are going to take the jobs away, but we need people who can create those systems, automation systems and all the stuff, so that we have people who can create that. So there is a huge, tremendous opportunity out there, and we need to prepare our people to be able to take those opportunities. ಅತಿ 25 ಬಿ ಸ್ಕೂಲ್ಸ್ ಅಲ್ಲಿ ಇದು ಒಂದು ಪ್ರಮುಖವಾದ ಬಿ ಸ್ಕೂಲ್ ಆಗಿದೆ. ಈ ಬಿ ಸ್ಕೂಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್ ನ MBA ಪ್ರೋಗ್ರಾಮ್, MBA ಪ್ರೋಗ್ರಾಮ್ಸ್ ನ ಎಜುಕೇಶನ್ ಸಿಸ್ಟಮ್ ನಡೀತಾ ಇದೆ. ಈ ಒಂದು ಇವತ್ತಿನ ಒಂದು ಕಾನ್ಫರೆನ್ಸ್ ನಲ್ಲಿ ಹೌ ಟು ಕನೆಕ್ಟ್ ಇಂಡಸ್ಟ್ರಿ ಅಂಡ್ ದಿ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ಸ್, ಕಾರ್ಖಾನೆಗಳಿಗೆ ಮತ್ತೆ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಅವ್ರನ್ನ ಕನೆಕ್ಟ್ ಮಾಡಬೇಕು, ಕಾರ್ಖಾನೆಗಳಿಗೆ ಅವ್ರ ಎಂಪ್ಲಾಯಬಲ್ ಸ್ಕಿಲ್ಸ್ ಬೇಕು ಅಂದರೆ ಯಾವ ರೀತಿಯಲ್ಲಿ ಅವ್ರ ತಯಾರಿ ಮಾಡಬೇಕು, ಅವ್ರು ಒಂದ್ಸಲ ಡಿಗ್ರಿ ಮುಗಿಸ್ಕೊಂಡ ಮೇಲೆ ಎಂಪ್ಲಾಯರ್ಸ್ ಯಾವ ರೀತಿ ಅವ್ರನ್ನ ನೋಡ್ತಾರೆ, ಇವೆಲ್ಲ ಕಾರ್ಯಕ್ರಮಗಳನ್ನು ಇವತ್ತು ಕಾನ್ಫರೆನ್ಸಲ್ಲಿ ಇಡೀ ದಿನವನ್ನು ಚರ್ಚೆ ಮಾಡಿ ಅದರಲ್ಲಿ ಭಾಗವಹಿಸ ಮಾಡಿ ಇದರಲ್ಲಿ ಸ್ಟೂಡೆಂಟ್ಸ್ ಭಾಗವಹಿಸ ಮಾಡ್ತಾ ಇದ್ದಾರೆ, ನಮ್ಮ ಇಂಟರ್ನ್ಯಾಷನಲ್ ಗೆಸ್ಟ್ಗಳು ಸಹ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಹಲವಾರು ಇಂಟರ್ನ್ಯಾಷನಲ್ ರಿಕ್ವೈರ್ಮೆಂಟ್ಸ್ ಏನು ಹೊರದೇಶಗಳಿಂದ ಬಂದಿರತಕ್ಕಂಥ ನಮ್ಮ ಗೆಸ್ಟ್ ಅವರ ಹೊರದೇಶಗಳಲ್ಲಿ ಏನೆಲ್ಲ ಪ್ರಾಮುಖ್ಯತೆ ಇದೆ, ಯಾವ ರೀತಿಯಲ್ಲಿ ನಮ್ಮ ಭಾರತೀಯರು ನಮ್ಮ ವಿದ್ಯಾರ್ಥಿಗಳನ್ನು ನೋಡ್ತಾ ಇದ್ದಾರೆ, ಅವರಿಗೆ ಯಾವ ರೀತಿಯ ಕೌಶಲ್ಯಗಳು ಬೇಕು ಅನ್ನೋದನ್ನು ಈ ಒಂದು ಕಾನ್ಫರೆನ್ಸಲ್ಲಿ ಚರ್ಚೆ ಮಾಡಿ ಅದರಲ್ಲಿ ಒಂದು ರೆಸಲ್ಯೂಷನ್ಸ್ ಮಾಡಿ ನಾವು ನಮ್ಮ ರಿಜಿಸ್ಟರ್ ಆಫ್ ನಾರ್ತ್ ಯೂನಿವರ್ಸಿಟಿ ಅವರು ಸಹ ಇಲ್ಲೇ ಇದ್ದಾರೆ, ಅವರು ಸಹ ತಲುಪಿಸ್ತೀವಿ ಯಾವ್ಯಾವ ರೀತಿಯಲ್ಲಿ ಯೂನಿವರ್ಸಿಟಿಗಳು ಯಾವ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ತಗೋಬೇಕು. ಈಗ ಸಿಲೆಬಸ್ ಎಲ್ಲ ಮುಂಚೆ ಯಾವುದೋ ರೀತಿಯಲ್ಲಿ ಬಂದಿದೆ, ಈಗಿನ ಕಾಲಕ್ಕೆ ಯಾವ ರೀತಿಯಾದ ಸಿಲೆಬಸ್ ಬೇಕು, ಈಗಿನ ಕಾಲಕ್ಕೆ ಯಾವ ರೀತಿಯ ವಿದ್ಯಾರ್ಥಿಗಳನ್ನ ನಾವು ಪ್ರತಿಭೆಯನ್ನು ಅಳವಡಿಸಬೇಕು ಅನ್ನೋದನ್ನು ಈ ಒಂದು ಕಾನ್ಫರೆನ್ಸ್ ಚರ್ಚೆ ಮಾಡಿ ಯೂನಿವರ್ಸಿಟಿಗೆ ಸಹ ತಲುಪಿಸ್ತೀವಿ. ಸೊ ಎಲ್ಲೆಲ್ಲಿ ಸಾಧ್ಯತೆ ಆಗುತ್ತೋ ಅಲ್ಲೆಲ್ಲ ಈಗಿನ ಒಂದು ಅನುಕೂಲಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳ ಎಂಪ್ಲಾಯಬಲ್ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಕೆ